ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮದಲ್ಲಿ 89ನೆಯ ಕಾರ್ಯಕ್ರಮ. ಓದುತ್ತಿರುವ ಪುಸ್ತಕ ಸಾಹಿತ್ಯ ಸಲ್ಲಾಪ, ಆಮನಾಯಕರ ಅಂಕಣ ಬರಹಗಳ ಸಂಗ್ರಹ, ಭಾಗ 17. ಸಿದ್ಧವಾಗಿದೆ ಜ್ಞಾನಗಂಗೋತ್ರಿ. ಜ್ಞಾನಗಂಗೋತ್ರಿ ಎಲ್ಲೋ ಕೇಳಿದ ಹಾಗಿದೆಯಲ್ಲ ಈ ಹೆಸರು. ಹೌದು, ಸರ್ಕಾರದ ನೆರವಿನೊಡನೆ ಬೆಂಗಳೂರಿನ ಕರ್ನಾಟಕ ಸರ್ಕಾರಿ ಪ್ರಕಾಶನ ಮಂದಿರದವರು 6 ಸಂಪುಟಗಳಲ್ಲಿ ಪ್ರಕಟಿಸಲು ಆಶಿಸಿರುವ ಎಳೆಯರ ವಿಶ್ವಕೋಶದ ಹೆಸರು ಅದು. ಈಚೆಗೆ ಕೇಂದ್ರ ಸರ್ಕಾರದ ಶಿಕ್ಷಣ ಸಚಿವರು ಈ ಯೋಜನೆಯನ್ನು ಆರಂಭಿಸಿದರು. ಪ್ರಕಾಶನ ಮಂದಿರದವರು ಈ ಯೋಜನೆಯ ಅನೇಕ ಹುದ್ದೆಗಳಿಗೆ ಪತ್ರಿಕೆಗಳಲ್ಲಿ ಜಾಹೀರಾತಿಸಿದ್ದಾರೆ. ಈ ಸಂದರ್ಭಗಳಲ್ಲಿ ಜ್ಞಾನಗಂಗೋತ್ರಿ ಕಿವಿಯ ಮೇಲೆ ಬಿದ್ದಿರಬೇಕು ಇರಬಹುದು. ಆದರೆ ಇದಕ್ಕೂ ಮುಂಚೆಯೇ ಪರಿಚಿತವಾದ ಹೆಸರು ಇದು, ತುಂಬಾ ಚೆನ್ನಾಗಿದೆ. ಅಥವಾ ಮೈಸೂರಿನ ಮಾನಸ ಗಂಗೋತ್ರಿಗೆ ನೀವೇನಾದರೂ? ಇಲ್ಲ ಇಲ್ಲ, ತಪ್ಪು ತಿಳಿಯುವ ಸಂಭವವಿಲ್ಲ. ನೋಡಿ, ಈಗ ನೆನಪಾಗುತ್ತಿದೆ ಈ ಹೆಸರು ಜ್ಞಾನಗಂಗೋತ್ರಿ. ಗುಜರಾತಿನಲ್ಲಿ ಇಂಥದ್ದೇ ಕೆಲಸಕ್ಕೆ ಆಗಲೇ ಉಪಯೋಗವಾಗಿದೆ. ವಲ್ಲಭ ವಿದ್ಯಾನಗರದಲ್ಲಿರುವ ಸರ್ದಾರ್ ಪಟೇಲ್ ವಿಶ್ವವಿದ್ಯಾನಿಲಯದವರು ಪ್ರಕಟಿಸುತ್ತಿರುವ ಜ್ಞಾನ ಗ್ರಂಥಮಾಲೆಯ ಹೆಸರು ಇದು. ಗುಜರಾತಿನಲ್ಲಿಯೂ ವಿಶ್ವಕೋಶವು ಒಂದು ಸಿದ್ಧವಾಗುತ್ತಿದೆ. ಗುಜರಾತಿನಲ್ಲಿ ವಿಶ್ವಕೋಶ ಸಿದ್ಧವಾಗುತ್ತಿದೆ. ಅಲ್ಲದೆ ಜ್ಞಾನಗಂಗೋತ್ರಿ ಆ ಬಗ್ಗೆ ಇನ್ನೊಂದು ಯೋಜನೆ, ಬುಕ್ ಆಫ್ ನಾಲೆಡ್ಜ್ ಅನ್ನುತ್ತಾರಲ್ಲ, ಆ ರೀತಿ ಇದು. ಈ ಮಾಲೆಯಲ್ಲಿ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಿಸಿದ ಹಲವಾರು ಸಂಪುಟಗಳು ಪ್ರಕಟಗೊಳ್ಳುತ್ತವೆ. ಶಾಲಾ ಕಾಲೇಜುಗಳಿಗೆ, ವಿದ್ಯಾರ್ಥಿಗಳಿಗೆ ಉಪಯೋಗಕ್ಕೆ ಬರುವ ಈ ಸಂಪುಟಗಳಲ್ಲಿ ಈಗಾಗಲೇ 5 ಪ್ರಕಟವಾಗಿವೆ. ತಿಂಗಳೆರಡರ ಹಿಂದೆ ರಾಜಕೋಟೆಯಲ್ಲಿ ಈ ಮಾಲೆಯ 5ನೇ ಸಂಪುಟ ಬಿಡುಗಡೆಯಾಯಿತು. ಅದರ ಹೆಸರು ಸ್ವರಾಜ್ಯ ದರ್ಶನ. ಹೆಸರೇ ಸೂಚಿಸುತ್ತದೆ ಸಂಪುಟದ ವಿಷಯವನ್ನು. ಈ ಸಂಪುಟಗಳು ವಿಶ್ವಕೋಶದಷ್ಟೇ ಮಹತ್ವದವು, ಜ್ಞಾನದ ಗಣಿಗಳು. ಕರ್ನಾಟಕ ಸರಕಾರಿ ಪ್ರಕಾಶನ ಮಂದಿರ 8 ವರ್ಷಗಳ ಕೆಳಗೆ ಅಸ್ತಿತ್ವಕ್ಕೆ ಬಂದ ಸಂಸ್ಥೆ. ಸರಕಾರಿ ತತ್ವ ನಮ್ಮ ಜೀವನವನ್ನೆಲ್ಲ ತೀವ್ರವಾಗಿ ವ್ಯಾಪಿಸಿಕೊಳ್ಳುತ್ತಿರುವ ದಿನಗಳಲ್ಲಿ ಕನ್ನಡ ಪ್ರಕಟಣ ಪ್ರಪಂಚದಲ್ಲಿ ಈ ತತ್ವದ ಉಪಯೋಗ ಪಡೆದುಕೊಳ್ಳಲು ಕಾರ್ಯಾರಂಭ ಮಾಡಿದ ಸಂಸ್ಥೆ ಅದು. ಈ ದಾರಿಯಲ್ಲಿ ನೆರೆಯ ಕೇರಳದಲ್ಲಿ ನಡೆದ ಸಾಧನೆ ಸಿದ್ಧಿಗಳು ಸಂಸ್ಥೆಯ ಪ್ರವರ್ತಕರ ಗಮನಕ್ಕೆ ಬಾರದಿರಲಿಲ್ಲ. ಸಹಜವಾಗಿಯೇ ಅದರ ಧ್ಯೇಯೋದ್ದೇಶಗಳು ತುಂಬಾ ಎತ್ತರದವೂ ಆಗಿದ್ದವು. ಜೊತೆಗೆ ಶಂಕರಗೌಡ, ರಾಮಕೃಷ್ಣ ಹೆಗಡೆ, ವೀರೇಂದ್ರ ಪಾಟೀಲ, ನಾಗಪ್ಪ ಆಳುವ ಮೊದಲಾದ ಪ್ರಭೃತಿಗಳ ಸ್ನೇಹ ಸಹಕಾರ ಸಂಬಂಧಗಳು ಈ ಸಂಸ್ಥೆಗೆ ಇದ್ದುದರಿಂದ ಅದರ ಬಗೆಗೆ ಆಸಕ್ತರಾದವರೆಲ್ಲ ಕುತೂಹಲಿಗಳಾದದ್ದರಲ್ಲಿ ಆಶ್ಚರ್ಯವೇನೂ ಇಲ್ಲ. ಸಂಸ್ಥೆ ಈ 8 ವರ್ಷಗಳ ಅವಧಿಯಲ್ಲಿ ತನ್ನ ಮೂಲ ಧ್ಯೇಯವನ್ನು ಅಷ್ಟಾಗಿ ಗಮನಕ್ಕೆ ತೆಗೆದುಕೊಂಡಂತೆ ಕಾಣಿಸುವುದಿಲ್ಲ. ಅದರ ಪ್ರಕಟಣ ಉದ್ದೇಶವನ್ನು ಮರೆತು ಚಿಲ್ಲರೆ ಕೆಲಸಗಳ ಹವ್ಯಾಸದಲ್ಲಿ ಮಗ್ನವಾಗಿ ಹೋಯಿತು. 25 ಪುಸ್ತಕಗಳನ್ನು ತಾನು ಪ್ರಕಟಿಸಿರುವುದಾಗಿ ಹೇಳಿಕೊಂಡರೂ ಇದು ಬಗೆ ಬಗೆಯ ದೃಷ್ಟಿಗಳಿಂದ ತುಂಬಾ ಚಿಕ್ಕ ಕೆಲಸವಾಗಿ ಕಾಣುತ್ತದೆ. ಅದು ಹೆಮ್ಮೆ ಪಡುವ ಸಾಧನೆಯೇನೂ ಅಲ್ಲ. ಆದ್ದರಿಂದ ಪ್ರಕಾಶನ ಮಂದಿರದ ಬಗೆಗೆ ಕುತೂಹಲ ತಳೆದವರಿಗೆಲ್ಲ ನಿರಾಶೆಯಾಗಿದ್ದರೆ ಅದು ಸಹಜ. ಒಂದು ಸಾಮಾನ್ಯ ಮುದ್ರಣಾಲಯಕ್ಕಿಂತ ಹೆಚ್ಚಿನ ಪ್ರಗತಿಯನ್ನು ತೋರಿಸದಿರುವುದು ಸಂಸ್ಥೆಯ ಒಂದು ದೊಡ್ಡ ಸೂಲು. ತನ್ನ ಈವರೆಗಿನ ಕೊರತೆಯನ್ನೆಲ್ಲ ಸರಿಪಡಿಸುವ ನಿಟ್ಟಿನಲ್ಲಿ ಪ್ರಕಾಶನ ಸಂಸ್ಥೆ ಈಗ ಎಳೆಯರ ವಿಶ್ವಕೋಶದ ಯೋಜನೆಯನ್ನು ಸಿದ್ಧಪಡಿಸಿದೆ. ಅದಕ್ಕೆ ಬೇಕಾದ ನೆರವನ್ನು ಸರ್ಕಾರ ನೀಡಿದೆ. ಸಂಸ್ಥೆಯು ದೊಡ್ಡ ಬಯಕೆಯನ್ನು ಹೊತ್ತು ಕಾರ್ಯಾರಂಭ ಮಾಡಿದೆ. ಮೂಲ ಯೋಜನೆಗೆ ಅನುಗುಣವಾಗಿ ಎಲ್ಲ ನಡೆಯಲೆಂಬುದೇ ಕನ್ನಡ ಜನತೆಯ ಹಾರೈಕೆ. ಸಹಕಾರಿ ಪ್ರಕಾಶನ ಮಂದಿರ ನಿಜವಾದ ಹೆಮ್ಮೆ ಪಡಬಹುದು, ತನ್ನ ಅಸ್ತಿತ್ವದ ಸಾರ್ಥಕತೆಯನ್ನು ಎತ್ತಿ ಹಿಡಿಯಬಹುದು. ಜ್ಞಾನಪ್ರಿಯ ಕನ್ನಡಿಗರೆಲ್ಲರ ಕೃತಜ್ಞತೆಗೆ ಪಾತ್ರರಾಗಬಹುದು. ಆಗಬೇಕಾದ ಈ ಬಗೆಯ ಕೆಲಸಗಳನ್ನೆಲ್ಲ ಸರ್ಕಾರದ ಇಲಾಖೆಯಿಂದಲೋ ಅರೆ ಸರ್ಕಾರಿ ಸಂಸ್ಥೆಗಳಿಂದಲೋ ಸದಾ ನಿರೀಕ್ಷಿಸುವುದು ನಮ್ಮ ದಾರಿದ್ರ್ಯದ ಸಂಕೇತ. ಸಹಕಾರಿ ಪ್ರಕಾಶನ ಮಂದಿರದಂತಹ ಸಂಸ್ಥೆಗಳು ಮುಂದೆ ಬಂದು ಸಾಂಸ್ಕೃತಿಕ ಯೋಜನೆಗಳನ್ನು ಸಿದ್ಧಪಡಿಸಿ ನಿರ್ವಹಿಸತೊಡಗುವುದು ನಮ್ಮ ಚಟುವಟಿಕೆಗಳ ಇತಿಹಾಸದಲ್ಲಿ ಹೊಸ ಅಧ್ಯಾಯದ ಆರಂಭವನ್ನು ತೋರಿಸುತ್ತದೆ. ಇದರಿಂದ ಈ ಸಂಸ್ಥೆಯ ಬಗೆಗೆ ಜನತೆಯ ಕುತೂಹಲ ಇನ್ನಷ್ಟು ಹೆಚ್ಚುತ್ತದೆ. ಜ್ಞಾನಗಂಗೋತ್ರಿಯ ಯಶಸ್ಸು ಅದಕ್ಕೆ ಕೀರ್ತಿ ಗಂಗೋತ್ರಿಯಾಗುತ್ತದೆ. ಜ್ಞಾನಗಂಗೋತ್ರಿ ಎಳೆಯರ ವಿಶ್ವಕೋಶ. ಕನ್ನಡದಲ್ಲಿ ವಿಶ್ವಕೋಶವೇ ಇನ್ನು ಕನಸಿನ ಗಂಟಾಗಿ ಉಳಿದಿದೆ. ಈಚೆಗೆ ಮೈಸೂರು ವಿಶ್ವವಿದ್ಯಾನಿಲಯದ ಈ ಯೋಜನೆಯನ್ನು ವಹಿಸಿಕೊಂಡ ಮೇಲೆ ಇದು ಕೇವಲ ಕನಸಾಗಿಯೇ ಉಳಿಯಲಾರದು ಎಂಬ ಭರವಸೆ ಮೂಡುತ್ತಿರುವ ಸಮಯದಲ್ಲಿಯೇ ಜ್ಞಾನಗಂಗೋತ್ರಿಯ ಕಾರ್ಯವು ಆರಂಭವಾಗಿರುವುದು ಒಂದು ಯೋಗ. ಸರ್ಕಾರ ಸಂಸ್ಥೆಗಳೇ ಯಶಸ್ಸು ಪಡೆಯದ ಕ್ಷೇತ್ರದಲ್ಲಿ ತಕ್ಕಷ್ಟು ಯಶಸ್ಸು ಪಡೆದು ಈ ಕ್ಷೇತ್ರ ನಮ್ಮಲ್ಲಿ ಪೂರ್ಣ ಬರಡಲ್ಲ ಎಂಬುದಕ್ಕೆ ಕಾರಣರಾದ ಕಾರಂತರನ್ನು ವಿಶ್ವಕೋಶದ ಮಾತು ಬಂದಾಗಲೆಲ್ಲ ಕನ್ನಡಿಗರು ಸ್ಮರಿಸಬೇಕಾದುದು ಅಗತ್ಯ. ಅವರ ಬಾಲಪ್ರಪಂಚ, ವಿಜ್ಞಾನ ಕೋಶಗಳು, ಈ ಹಾದಿಯ ಮೊದಲ ಗುರುತು ಕಲ್ಲುಗಳು, ವ್ಯಕ್ತಿಯೊಬ್ಬ ನಮ್ಮ ಪರಿಸರದಲ್ಲಿ ತೋರಬಹುದಾದ ಮಹಾಸಾಹಸದ ಹೆಜ್ಜೆಗಳು, ಅಲ್ಲಿಂದ ಮುಂದೆ ನಮ್ಮ ನಡೆ.
ಸಹಕಾರಿ ಪ್ರಕಾಶನದವರು ಯೋಜಿಸಿರುವ ಎಳೆಯರ ವಿಶ್ವಕೋಶ 11-18 ನಡುವಿನ ಪ್ರಾಯದ ವಾಚಕರನ್ನು ದೃಷ್ಟಿಯಲ್ಲಿಟ್ಟುಕೊಂಡಿದೆ. 11 ಕೆಳಗಿನವರ ವಿಶ್ವಕೋಶ ನೋಡುವ ಸಾಮರ್ಥ್ಯ ಬಂದಿರುವುದಲ್ಲ, 18 ಮೇಲಿನವರಿಗೆ ದೊಡ್ಡ ವಿಶ್ವಕೋಶವನ್ನು ಮಗುಚುವ ಶಕ್ತಿ ಇರುತ್ತದೆ ಎನ್ನುವುದು ಯೋಜಕರ ಅಂಬೋಣ. ಇದು ಒಂದು ದೃಷ್ಟಿ. ಸದ್ಯಕ್ಕೆ ನಮ್ಮ ಅಸಾಮರ್ಥ್ಯದ ಒಂದು ಸಂದರ್ಭ. ಯಾಕೆಂದರೆ 11 ಕೆಳಗಿನವರೆಗೆ ಅವರ ಅಭಿರುಚಿ ಆಸಕ್ತಿಗಳಿಗೆ ಅನುಗುಣವಾಗಿ ಚಿತ್ರಮಯ ವಿಶ್ವಕೋಶವನ್ನು ಜ್ಞಾನ ಗ್ರಂಥಗಳನ್ನು ಸಿದ್ಧಪಡಿಸುವ ಸ್ಥಿತಿಯಲ್ಲಿ ನಾವಿಲ್ಲ. 11-18 ನಡುವಿನವರಿಗಾದರೂ ವಾಸ್ತವವಾಗಿ ಬೇರೆ ಬೇರೆ ಮಟ್ಟದ ಕೋಶದ ಗ್ರಂಥಗಳ ಅಗತ್ಯವಿರುತ್ತದೆ. ಈ ಅಗತ್ಯವನ್ನು ತುಂಬಿಕೊಟ್ಟಿರುವ ಭಾಷೆಗಳು ಇವೆ. ನಮ್ಮ ನಾನಾ ಬಗೆಯ ಬಡತನಗಳು ಈ ಯಾವುದಕ್ಕೂ ಆಸ್ಪದ ಕೊಡುತ್ತಿಲ್ಲ. ಈಗ ಇರುವ ಸಂದರ್ಭದಲ್ಲಂತೂ ಜ್ಞಾನಗಂಗೋತ್ರಿ ಒಂದು ಸ್ತುತ್ಯವಾದ ಯೋಜನೆ. 5 ವರ್ಷಗಳ ಅವಧಿಯಲ್ಲಿ ಮುಗಿಯುತ್ತದೆ ಎಂದು ಭಾವಿಸಲಾದ ಜ್ಞಾನಗಂಗೋತ್ರಿ 6 ಸಂಪುಟಗಳಲ್ಲಿರುತ್ತದೆ. ಸ್ಥೂಲವಾಗಿ ಇದರ ಯೋಜನೆ ಹೀಗೆ. ಮೊದಲ ಸಂಪುಟದಲ್ಲಿ ಮಾನವ, ಅವನ ಸಮಾಜ, ಸಂಸ್ಕೃತಿ, ಅವುಗಳ ಬೆಳವಣಿಗೆಯ ಕತೆ ಇರುತ್ತದೆ. ಜೀವದ ಸೋಜಿಗ 2ನೇ ಸಂಪುಟ ವಸ್ತು. ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ, ದೇಹಶಾಸ್ತ್ರ ಮೊದಲಾದವುಗಳಿಗೆ ಇಲ್ಲಿ ಎಡೆಯುಂಟು. 3ನೆಯ ಸಂಪುಟ ಭೌತವಿಜ್ಞಾನಕ್ಕೆ ಮೀಸಲು. ಭೂಗರ್ಭಶಾಸ್ತ್ರದಂತಹ ಭೌತವಿಜ್ಞಾನಕ್ಕೆ ಸೇರಿದ ಕೆಲವು ವಿಷಯಗಳು ಇಲ್ಲಿ ಬರುತ್ತವೆ. ಶಿಲ್ಪ ಹಾಗೂ ತಂತ್ರ ವಿಜ್ಞಾನಗಳು 4ನೇ ಸಂಪುಟವನ್ನು, ಸಾಹಿತ್ಯ ಸಂಗೀತ ಕಲೆಗಳು 5ನೇ ಸಂಪುಟವನ್ನು ತುಂಬುತ್ತವೆ. ಕೊನೆಯ ಸಂಪುಟ ಸಂಪೂರ್ಣವಾಗಿ ಕ್ರೀಡೆ ಮತ್ತು ಹವ್ಯಾಸಗಳನ್ನು ಒಳಗೊಳ್ಳುತ್ತದೆ. ಈ ಸಂಪುಟಗಳಿಗೆ ಬರೆಯುವವರು ಉದ್ದಕ್ಕೂ ನಮ್ಮ ನಾಡಿನ ಎಳೆಯರನ್ನು, ಅವರ ಹೆಚ್ಚಿನ ಅಗತ್ಯಗಳನ್ನು ಮರೆಯುವುದಿಲ್ಲ. ಎಲ್ಲ ಸಂದರ್ಭಗಳಲ್ಲಿಯೂ ಕನ್ನಡ ನಾಡು ಭಾರತಗಳನ್ನು ಕಡೆಗಣಿಸುವಂತಿಲ್ಲ. ನಮ್ಮ ನೆರೆಹೊರೆಯವರಿಗೆ ಆದ್ಯ ಗಮನ. ಮೊದಲು ನಮ್ಮನ್ನು ತಿಳಿದುಕೊಂಡು ಆಮೇಲೆ ಲೋಕವನ್ನು ತಿಳಿಯುವ ಕ್ರಮ. ಎಳೆಯ ವಾಚಕನಿಗೆ ಶಂಕರಾಚಾರ್ಯ ಕ್ಯಾಂಟರ್ನಲ್ಲಿ ಇರುವುದಕ್ಕಿಂತ ಹೆಚ್ಚಿನ ಆಸಕ್ತಿ ಕ್ರಿಕೆಟ್ ಆಟದಲ್ಲಿ, ಅಂತರಿಕ್ಷ ಯಾತ್ರೆಗಳಲ್ಲಿ ಇರುವುದು ಸಹಜ. ಅವನಿಗೆ ಸಿದ್ಧವಾದ ವಿಶ್ವಕೋಶ, ಇದನ್ನು ಮರೆಯುವುದುಂಟೆ? ಸೊಗಸಾದ ಯೋಜನೆ, ಬೇಗ ಮುಗಿಯಬೇಕಾದ ಯೋಜನೆ. ಕನ್ನಡ ಮಕ್ಕಳಿಗೆ ಯೋಗ್ಯ ಉಡುಗೊರೆ. ಹೌದು, ಅಂದರೆ ನಿಮ್ಮ ಮಗುವಿಗೆ ಈಗ ವಯಸ್ಸೆಷ್ಟು? 6 ತುಂಬಿತಲ್ಲ, ಒಳ್ಳೆಯ ವಯಸ್ಸು. ಮಗುವಿಗೆ 11 ತುಂಬುವ ವೇಳೆಗೆ ಜ್ಞಾನಗಂಗೋತ್ರಿ ಸಂಪುಟಗಳು ಸಿದ್ಧವಾಗುತ್ತವೆ. ಈಗಲೇ ಒಂದು ಸೆಟ್ಟಿಗೆ ಆರ್ಡರ್ ಮಾಡಿ. ನಿಮ್ಮ ಮಗುವಿಗೆಂದು ಅಮೂಲ್ಯ ಕಾಣಿಕೆ ಕೊಟ್ಟಂತಾಗುತ್ತದೆ. 5 ವರ್ಷದ ಮೊದಲೇ ಪುಸ್ತಕ, ಪ್ರಕಟವಾಗದ ಪುಸ್ತಕ ಕೊಳ್ಳುವುದು ಅಂತೀರಾ? ಯಾಕಾಗಬಾರದು? ಪ್ರಕಟವಾಗುವ ಮೊದಲೇ ಕೊಳ್ಳುವವರು ಬಂದರೆಂದರೆ ಪ್ರಕಟಣ ಸಂಸ್ಥೆಯ ಹೊಣೆ ದೊಡ್ಡದಾಗುತ್ತದೆ. ಯೋಜನೆಗೆ ಅನುಗುಣವಾಗಿ ಕೆಲಸ ನಡೆಸಲು ಭಾರ ಹಾಕಿದಂತಾಗುತ್ತದೆ. ಮಗು ಹುಟ್ಟುವ ಮೊದಲೇ ಮೆಡಿಕಲ್ ಕಾಲೇಜಿನಲ್ಲಿ ಸೀಟ್ ರಿಸರ್ವ್ ಮಾಡುವ ಕ್ರಮ ಈ ನಿಮಗೆ ಹೊಸದಲ್ಲವೇನಲ್ಲ? ಮುಂದಿನ ಅಂಕಣ, ಹಲವು ನಾಲಗೆ ಒಂದು ಹೃದಯ. ನವದೆಹಲಿಯಿಂದ ಹೊರಟ ಒಂದು ತ್ರಿಭಾಷಾ ಆಹ್ವಾನ ಪತ್ರಿಕೆ. ಮೈಸೂರು ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ಪ್ರೊಫೆಸರ್ ವಿ ಕೆ ಆರ್ ವಿ ರಾವ್ ಅವರು ಭಾರತೀಯ ಭಾಷೆಗಳ ಕೇಂದ್ರ ಸಂಸ್ಥೆಯನ್ನು ಆರಂಭಗೊಳಿಸುವ ಸಮಾರಂಭಕ್ಕೆ ಕೇಂದ್ರ ಸರ್ಕಾರದ ಶಿಕ್ಷಣ ಹಾಗೂ ಯುವಕ ಸೇವೆಗಳ ಸಚಿವ ಶಾಖೆಯ ಕರೆ. ಮೈಸೂರು ಮಾನಸ ಗಂಗೋತ್ರಿಯಲ್ಲಿ ಕನ್ನಡ ಅಧ್ಯಯನ ಸಂಸ್ಥೆಯ ನೂತನ ಭವನದ ಉದ್ಘಾಟನಾ ಸಮಾರಂಭದ ಗಡಿಬಿಡಿಗಳು ಮುಗಿಯುವ ಮುನ್ನ ಮತ್ತೊಂದು ಸಮಾರಂಭಕ್ಕೆ ಸಿದ್ಧತೆ. ಅದೇ ಗದ್ದಲ, ಅದೇ ಗೌಜು. ಸ್ಥಳವಾದರೂ ಅಧ್ಯಯನ ಸಂಸ್ಥೆಯಿಂದ ದೂರವೇನಲ್ಲ. ಕೆಲವೇ ಗಜಗಳ ಸಹಕಾರ ಹಾಗೂ ಪಂಚಾಯಿತಿ ರಾಜ್ಯಗಳನ್ನು ಕುರಿತ ಸಂಶೋಧನೆ ಅಧ್ಯಯನಗಳಿಗಾಗಿ ನಿರ್ಮಿತವಾಗಿರುವ ಸುಂದರ ಭವನ. ಸದ್ಯಕ್ಕೆ ಭಾರತೀಯ ಭಾಷೆಗಳ ಕೇಂದ್ರ ಸಂಸ್ಥೆ ಆ ಭವನದಲ್ಲಿ ಕಾರ್ಯಾರಂಭ ಮಾಡುತ್ತದೆ. ಸಂಸ್ಥೆಯ ಸ್ವಂತ ಕಟ್ಟಡಕ್ಕಾಗಿ ವಿಶ್ವವಿದ್ಯಾನಿಲಯ ತನ್ನ ಆವರಣದಲ್ಲಿ 50 ಎಕರೆ ಭೂಮಿ ಕೊಟ್ಟಿದೆ. ಆ ಕಾರ್ಯ ಪೂರ್ಣವಾಗಲು 2-3 ವರ್ಷಗಳಾದರೂ ಬೇಕಾಗುತ್ತದೆ. ಜುಲೈ 17, 1969 5:30 ತಳಿರು ತೋರಣಗಳಿಂದ ಅಲಂಕೃತವಾದ ಹೊಸ ಕಟ್ಟಡದ ಬಾಗಿಲು ತೆರೆಯುವುದರೊಡನೆ ಸಂಸ್ಥೆಯ ಉದ್ಘಾಟನೆ. ಬಾಗಿಲು ತೆರೆದೊಡನೆಯೇ ಕಾಣುವುದೇನು? ಎದುರಿಗೆ ದೊಡ್ಡ ತೋರು ನಿಲುವಿನ ಮೇಲೆ 15 ಭಾರತೀಯ ಭಾಷೆಯ ಪುಸ್ತಕಗಳು, ಬಗೆ ಬಗೆಯ ಬಣ್ಣ, ನಾನಾ ಆಕಾರ, ವಿವಿಧ ಲಿಪಿ, 15 ಮುಖ. ಆ ಪುಸ್ತಕಗಳು ಉಸಿರಾಡುತ್ತವೆ. ಕೇಳುವವರಿಗೆ ಅಲ್ಲಿ ಒಂದೇ ನಾಡಿಯ ಮಿಡಿತ, ಒಂದೇ ಹೃದಯದ ಮೊರೆತ. ನೋಡುವವರಿಗೆ 15 ಮುಖಗಳು ಒಂದೇ ಕಡೆಗೆ, ಅದ್ಭುತ ಸಂಕೇತ. ಮಾನವ ಚಂದ್ರಲೋಕದಲ್ಲಿ ತನ್ನ ವಿಜಯ ಪತಾಕೆಯನ್ನು ನೆಟ್ಟು ಬರಲು ಹೊರಟ ಸಾಹಸದ ಗಳಿಗೆಯಲ್ಲಿ ಅವನ ಒಂದು ಬಣ, ಹೊರಗಣ್ಣಿಗೆ ಬೇರೆ ಬೇರೆಯಾಗಿರುವಂತೆ ಕಾಣುವ ಬಣ, ತನ್ನ ಆಂತರ್ಯದ ಏಕತೆಯನ್ನು ಸ್ಪಷ್ಟಪಡಿಸಲು ನಡೆಸಿದ ಒಂದು ಪ್ರಯತ್ನದ ಫಲ. ಭಾರತೀಯ ಭಾಷೆಗಳ ಕೇಂದ್ರ ಸಂಸ್ಥೆ ಭಾರತೀಯ ಭಾಷೆಗಳ ಬೆಳವಣಿಗೆಗೆ ಚಾಲನೆ ಕೊಡುವುದು ಈ ಸಂಸ್ಥೆಯ ಮೂಲ ಉದ್ದೇಶ. ಹಾಗೆ ಮಾಡುವಲ್ಲಿ ಈ ಭಾಷೆಗಳ ಬಗೆಗೆ ನಮ್ಮ ಜನರಲ್ಲಿ ಪರಸ್ಪರ ಹೆಚ್ಚಿನ ತಿಳುವಳಿಕೆಯನ್ನು ಉಂಟು ಮಾಡಿ ಅವನ್ನು ಹೆಚ್ಚು ಹೆಚ್ಚಾಗಿ ಬಳಕೆಯಲ್ಲಿ ತರುವುದರ ಕಡೆಗೆ ಎಲ್ಲರ ಗಮನ. ಸಂಸ್ಥೆಯ ಕಾರ್ಯವ್ಯಾಪ್ತಿ ಕೇವಲ ರಾಜ್ಯಾಂಗದಲ್ಲಿ ಉಕ್ತವಾಗಿರುವ ಸಾಹಿತ್ಯಿಕ ಭಾಷೆಗಳಿಗಷ್ಟೇ ಸೀಮಿತವಾದುದಲ್ಲ. ಜನಬಳಕೆಯಲ್ಲಿರುವ ಎಲ್ಲ ಭಾಷೆಗಳನ್ನು ಅದು ತನ್ನ ಸಂಶೋಧನೆಯ ಮಡಿಲಿಗೆ ಎತ್ತಿಕೊಳ್ಳುತ್ತದೆ.
ಅವನ್ನು ಉಳಿಸಿ ಬಾಳಿಸುವ ಯೋಜನೆಗಳನ್ನು ಕೈಗೊಳ್ಳುತ್ತದೆ. ಭಾಷಾ ವಿಜ್ಞಾನ ಕ್ಷೇತ್ರದಲ್ಲಿ ನಡೆದಿರುವ ಸಂಶೋಧನೆಗಳ ಉಪಯೋಗವನ್ನು ನಮ್ಮ ಭಾಷೆಗಳಿಗೆ ಧಾರಾಳವಾಗಿ ಬಳಸಿಕೊಳ್ಳುವುದು. ಅದರ ಫಲವಾಗಿ ಆದಷ್ಟು ಶೀಘ್ರವಾಗಿ ಪರಿಣಾಮಕಾರಿಯಾಗಿ ನಮ್ಮ ಭಾಷೆಗಳನ್ನು ಕಲಿಸುವ ವ್ಯವಸ್ಥೆ ಮಾಡುವುದು. ಅರ್ಥವತ್ತಾದ ಭಾರತೀಯ ದೃಷ್ಟಿಯಿಂದ ಈ ಭಾಷೆಗಳ ಪರಸ್ಪರ ಸಂಬಂಧವನ್ನು ಅವಲೋಕಿಸುವುದು. ಭಾಷಾ ಮಾಧ್ಯಮ ಯಾವ ಯಾವ ಕ್ಷೇತ್ರಗಳಲ್ಲಿದೆಯೋ ಅಲ್ಲೆಲ್ಲ ನಮ್ಮ ಭಾಷೆಗಳ ಉಪಯೋಗವನ್ನು ಸಾರ್ಥಕಪಡಿಸುವುದು. ಇದೆಲ್ಲದರ ಫಲವಾಗಿ ನಮ್ಮ ಜನಜೀವನದಲ್ಲಿ ನಮ್ಮ ಭಾಷೆಗಳ ಪಾತ್ರವನ್ನು ಯಶಸ್ವಿಗೊಳಿಸುವುದು ಸಾಧ್ಯವಾಗುತ್ತದೆ. ಭಾರತೀಯ ಭಾಷೆಗಳ ಕೇಂದ್ರ ಸಂಸ್ಥೆ ಈ ನಿಟ್ಟಿನಲ್ಲಿ ಕೆಲಸ ಮಾಡುವ ಮೊತ್ತ ಮೊದಲ ರಾಷ್ಟ್ರೀಯ ಸಂಸ್ಥೆಯಾಗಿದೆ. ಭಾರತೀಯ ಭಾಷೆಗಳಿಗೆ ಸಂಬಂಧಿಸಿರುವ ಕೆಲಸಗಳು ಅನೇಕ ಕಡೆ ಸರ್ಕಾರಿ ಮಟ್ಟದಲ್ಲಿ ಖಾಸಗಿ ವಲಯದಲ್ಲಿ ನಡೆಯುತ್ತಿವೆ. ನಾನಾ ರಾಜ್ಯಗಳಲ್ಲಿರುವ ಭಾಷಾ ಸಂಸ್ಥೆಗಳು, ಸಾಹಿತ್ಯ ಪರಿಷತ್ತುಗಳು, ವಿಶ್ವವಿದ್ಯಾನಿಲಯಗಳ ಭಾಷಾ ಇಲಾಖೆಗಳು, ಭಾಷಾ ವಿಜ್ಞಾನ ಇಲಾಖೆಗಳು, ಹೈದರಾಬಾದಿನ ಕೇಂದ್ರ ಇಂಗ್ಲಿಷ್ ಸಂಸ್ಥೆ, ಆಗ್ರಾದ ಕೇಂದ್ರ ಹಿಂದಿ ಸಂಸ್ಥೆ, ಆಂಥ್ರೋಪಲಾಜಿಕಲ್ ಸರ್ವೆ ಆಫ್ ಇಂಡಿಯಾ, ರಿಜಿಸ್ಟ್ರಾರ್ ಜನರಲ್ಲದ ಕಚೇರಿಯಲ್ಲಿನ ಭಾಷಾ ವಿಭಾಗ, ರಿಜಿಸ್ಟ್ರಾರ್ ಜನರಲ್ ಕಚೇರಿಯಲ್ಲಿನ ಭಾಷಾ ವಿಭಾಗ ಮೊದಲಾದ ಕಡೆ ಅನೇಕ ಬಗೆಯ ಕೆಲಸಗಳು ನಡೆದಿವೆ. ಆದರೆ ಇಲ್ಲಿಯವರೆಗೂ ಈ ವಿವಿಧ ಸಂಸ್ಥೆಗಳ ಕಾರ್ಯವನ್ನು ಸಂಯೋಜಿಸುವ ಪ್ರಯತ್ನ ಎಲ್ಲಿಯೂ ನಡೆದಿಲ್ಲ. ಈಗ ಈ ಹೊಸ ಕೇಂದ್ರ ಸಂಸ್ಥೆ ಈ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗುತ್ತದೆ. ಸಂಸ್ಥೆಯು ಕೈಗೊಳ್ಳಲು ಆಶಿಸಿರುವ ಕಾರ್ಯಕ್ರಮ ಪಟ್ಟಿಯಲ್ಲಿ ಇದಕ್ಕೆ ಮೊದಲನೇ ಸ್ಥಾನ ದೊರಕಿರುವುದು ಅತ್ಯಂತ ಸಹಜವಾಗಿದೆ. ಇದರಿಂದ ಆದ ಕೆಲಸಗಳನ್ನೇ ಮತ್ತೆ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ನಡೆಸುವುದನ್ನು ಬಹುಮಟ್ಟಿಗೆ ನಿಲ್ಲಿಸಬಹುದು. ನಾಲ್ಕನೆಯ ಯೋಜನೆಯಲ್ಲಿ ಸುಮಾರು 1.5 ಕೋಟಿ ರೂಪಾಯಿಗಳ ಯೋಜನೆಯಾಗಿರುವ ಈ ಸಂಸ್ಥೆಯ ಪ್ರಧಾನ ಕೇಂದ್ರ ಮೈಸೂರು. ಇದರ ಜೊತೆಗೆ 4 ಪ್ರಾದೇಶಿಕ ಕೇಂದ್ರಗಳಿರುತ್ತವೆ. ತೆಂಕಲ ಕೇಂದ್ರ ಪ್ರಧಾನ ಕೇಂದ್ರದ ಜೊತೆಯಲ್ಲಿಯೇ ಇದ್ದು ಮಿಕ್ಕ 3 ವಿಶ್ವಭಾರತಿ, ದೆಹಲಿ ಹಾಗೂ ಪುಣೆ ವಿಶ್ವವಿದ್ಯಾನಿಲಯಗಳ ಆವರಣದಲ್ಲಿ ಇರುತ್ತವೆ. ಬೇರೆ ಬೇರೆ ರಾಜ್ಯಗಳಿಂದ ಬರುವ ಭಾಷಾ ಶಿಕ್ಷಕರನ್ನು ತರಬೇತಿಗೊಳಿಸುವುದು ಪ್ರಾದೇಶಿಕ ಕೇಂದ್ರಗಳ ಪ್ರಮುಖ ಹೊಣೆಯಾಗಿರುತ್ತದೆ. ಕೇಂದ್ರ ಸಂಸ್ಥೆ ತನ್ನ ಉದ್ದೇಶಿತ ಕಾರ್ಯಕ್ರಮಗಳನ್ನು ಒಂದು ಪಟ್ಟಿ ಮಾಡಿದೆ. ಅದರ ಪ್ರಕಾರ ಸಂಸ್ಥೆ ಭಾರತೀಯ ಭಾಷೆಗಳ ಬೆಳವಣಿಗೆಯ ಸಕಲ ವಿಷಯಗಳಿಗೂ ಸಂಬಂಧಿಸಿದ ನೆಲೆಯಾಗುವ ಅವಕಾಶವಿದೆ. ಗಿರಿಜನರ ಭಾಷೆಗಳ ಬೆಳವಣಿಗೆ, ಹಿಂದಿ ಹಾಗೂ ಉರ್ದು ಭಾಷೆ ಬೆಳವಣಿಗೆ, ಭಾರತೀಯ ಭಾಷೆಗಳ ಏಕತೆಯನ್ನು ಸಾಧಿಸುವ ಯೋಜನೆಗಳು, ಸಮಾಜ ವಿಜ್ಞಾನಿಗಳು ಮತ್ತು ಭಾಷಾ ವಿಜ್ಞಾನಿಗಳಲ್ಲಿ ಪರಸ್ಪರ ಅರಿವನ್ನು ಉಂಟು ಮಾಡುವ ತರಗತಿಗಳು, ಅನುವಾದ ತಂತ್ರಗಳನ್ನು ಅಭಿವೃದ್ಧಿಪಡಿಸುವುದು, ಅನುವಾದಕರಿಗೆ ಶಿಕ್ಷಣ ಕೊಡುವುದು, ನಾನಾ ಸ್ತರದವರಿಗೆ ಉದ್ದೇಶಗಳವರಿಗೆ ಅವರಿಗೆ ಬೇಕಾದಷ್ಟು ಮಾತೃಭಾಷೆಯನ್ನು ಕಲಿಸಲು ಅನುಕೂಲಿಸುವಂತೆ ಆಧುನಿಕ ತಾಂತ್ರಿಕ ಜ್ಞಾನ ಬಳಸಿಕೊಂಡು ಭಾರತೀಯ ಭಾಷೆಗಳ ಶಿಕ್ಷಣವನ್ನು ಸಜ್ಜುಗೊಳಿಸುವುದು. ಭಾಷಾ ಶಿಕ್ಷಕರಿಗೆ ಮಾತ್ರವಲ್ಲದೆ ಭಾಷೆಯನ್ನು ಬಳಸುವ ಇತರ ಉದ್ಯೋಗಿಗಳಿಗೆ, ಟೆಲಿಫೋನ್ ಆಪರೇಟರ್ಗಳು, ಬಾನುಲಿ ಪ್ರಸಾರಕರು ಮೊದಲಾದವರಿಗೆ ಉಪಯೋಗವಾಗುವಂತೆ ಅಧ್ಯಯನ ಗೋಷ್ಠಿ, ಬೇಸಿಗೆ ತರಗತಿಗಳನ್ನು ಏರ್ಪಡಿಸುವುದು, ಎಲ್ಲ ದೃಷ್ಟಿಯಿಂದಲೂ ಭಾರತೀಯ ಭಾಷೆಗಳ ಅಭ್ಯುದಯವನ್ನು ಸಾಧಿಸುವುದು ಇವು ಸಂಸ್ಥೆಯ ಉದ್ದೇಶಗಳಲ್ಲಿ ವಿಶಿಷ್ಟವಾದವು ಕೆಲವು. ಈ ಪಟ್ಟಿಯ ವಿವರದಲ್ಲಿ ಕೆಲವು ತಾತ್ಕಾಲಿಕ ಮೂಲ ಉದ್ದೇಶಕ್ಕೆ ಧಕ್ಕೆಯೊದಗದ ರೀತಿಯಲ್ಲದು ಬದಲಾಗುತ್ತದೆ. ಕೆಲಸ ಮಾಡುತ್ತಾ ಹೋದಂತೆಲ್ಲ ಬದಲಾವಣೆಗಳು ಅಗತ್ಯವಾಗುತ್ತವೆ. ವಾಸ್ತವವಾಗಿ ಇದು ನೀಲನ ಕಾಶಿಗಿಂತಲೂ ಮೊದಲು ಕರುಡು ಚಿತ್ರ. ಸಂಸ್ಥೆ ಈ ಕೂಡಲೇ ಎತ್ತಿಕೊಳ್ಳಬೇಕೆಂದಿರುವ ಕೆಲವು ಕಾರ್ಯಕ್ರಮಗಳಲ್ಲಿ ಮುಖ್ಯವಾದವು 3. 1, ಪ್ರಾದೇಶಿಕ ಕೇಂದ್ರಗಳನ್ನು ಆರಂಭಿಸಿ ನಾನಾ ಭಾಷೆಗಳ ಶಿಕ್ಷಕರಿಗೆ ತರಗತಿಗಳನ್ನು ತೆರೆದು ಭಾಷಾ ಶಿಕ್ಷಣವನ್ನು ಪರಿಣಾಮಕಾರಿಯನ್ನಾಗಿಸುವುದು 1. ಗಿರಿಜನರ ಭಾಷೆಗಳನ್ನು ಬೆಳವಣಿಗೆಯ ನಾನಾ ದೃಷ್ಟಿಗಳಿಂದ ಅಧ್ಯಯನ ಮಾಡಿ ಭಾವೈಕ್ಯವನ್ನು ಆದಾನ ಪ್ರದಾನಗಳ ಮೂಲಕ ದೃಢಪಡಿಸುವುದು 2. ನಮ್ಮ ಭಾಷೆಗಳ ಒಂದು ರಾಷ್ಟ್ರೀಯ ಟೇಪಾಗಾರವನ್ನು, ನ್ಯಾಷನಲ್ ಟೇಪ್ ಆರ್ಕೈವ್ಸ್ ಸ್ಥಾಪಿಸುವುದು 3. ಹಿಂದಿನ ದೃಷ್ಟಿಯಿಂದಷ್ಟೇ ನೋಡುವವರಿಗೆ ಈ ಭಾಷಾ ಕೇಂದ್ರ ಮಹತ್ವದ್ದಾಗಿ ತೋರಲಾರದು. ಆದರೆ ಭವಿಷ್ಯದತ್ತ ಕಣ್ಣು ಹಾಯಿಸಿ ನೋಡುವವರಿಗೆ ಇಲ್ಲಿ ಉಜ್ವಲ ದಿಗಂತಗಳು ಕಾಣಿಸದೆ ಇರಲಾರು. ಮಾನಸಗಂಗೋತ್ರಿ ಆವರಣದಲ್ಲಿ ಭಾವೈಕ್ಯದ ನೆಲೆ, ಭಾಷಾ ಭಾರತೀಯ ದೇವಾಲಯ. ಈ ಸಂಸ್ಥೆಯ ಯೋಜನೆಯನ್ನು ಕಾರ್ಯರೂಪಕ್ಕೆ ತಂದು ಪ್ರೊಫೆಸರ್ VKRV ರಾಯರು ನಮ್ಮ ನಾಡಿನ ಸಾಂಸ್ಕೃತಿಕ ಇತಿಹಾಸದಲ್ಲಿ ಒಂದು ಮಹತ್ವಪೂರ್ಣವಾದ ಅಧ್ಯಾಯವನ್ನು ಆರಂಭಿಸಿದ್ದಾರೆ. ಇದರ ಕೀರ್ತಿಯನ್ನು ಪೂರ್ಣವಾಗಿ ಅವರೇ ಪಡೆಯುತ್ತಾರೆ. ಅವರು ಪುಣ್ಯವಂತರು. ಸಂಸ್ಥೆಯ ಧ್ಯೇಯೋದ್ದೇಶಗಳನ್ನು ರೂಪಿಸಲು, ಕಾರ್ಯಕ್ರಮಗಳನ್ನು ನಿರ್ದೇಶಿಸಲು ಇರುವ ತಾಂತ್ರಿಕ ಸಮಿತಿಯ ಮೊದಲ ಸಭೆಯಲ್ಲಿ ಭಾಗವಹಿಸಲು ಬಂದಿದ್ದ ಡಾಕ್ಟರ್ ಕತ್ರಿಯವರು ಹೇಳಿದರು, ಎಲ್ಲದಕ್ಕೂ ಕಾಲ ಕೊಡಬೇಕು. ಈ ಯೋಜನೆ ಇಂದು ನಿನ್ನೆಯದಲ್ಲ, ಸುಮಾರು 10 ವರ್ಷ ಹಳೆಯದು. ಡಾಕ್ಟರ್ ಶ್ರೀಮಾಲಿಯವರು ಶಿಕ್ಷಣ ಸಚಿವರಾಗಿದ್ದ ಕಾಲದಲ್ಲಿ ಇಂಥದ್ದೊಂದು ಸಂಸ್ಥೆಯ ವಿಚಾರ ಮಾಡಿದ್ದರು. ನಾನು, TP ಮೀನಾಕ್ಷಿ ಸುಂದರಂ, ಅವರು ಕೇಂದ್ರ ಸರ್ಕಾರದ ಆದೇಶದ ಮೇಲೆ ಆಗಲೇ ಒಂದು ಯೋಜನೆಯನ್ನು ಸಿದ್ಧಪಡಿಸಿ ಒಪ್ಪಿಸಿದ್ದೆವು. ಒಳ್ಳೆಯ ಯೋಜನೆಗಳಿಗೆ ಸಾವಿಲ್ಲ. ಶಕ್ತಿ ಸಂಪನ್ನ ಕಾಳು ಯಾವುದೋ ಮರಡಿಯಲ್ಲಿಯೂ ಕಣ್ಣು ಬಿಟ್ಟು ಕುಡಿಯೊಡೆಯುತ್ತದೆ.
ಬಹುನಾಲಗೆಗಳ ಭಾರತೀಯರಿಗೆ ಒಂದೇ ಹೃದಯ ಎನ್ನುವ ಮಾತು ಹೊಸದು ಯಾವಾಗ, ಹಳೆಯದು ಯಾವಾಗ, ಇದನ್ನು ಶ್ರುತಪಡಿಸಲು ಇದೀಗ ಇನ್ನೊಂದು ಅವಕಾಶ ಅಷ್ಟೇ. 1969 ಜುಲೈ 21 ಮುಂದಿನ ಅಂಕಣ ಬೆಳ್ಳಿ ಶಾರದೆ. ಬೆಳ್ಳಿ ಶಾರದೆ ಈಗ 25 ವರ್ಷಗಳ ಹಿಂದೆ ಅಂದರೆ 1944 ಮೈಸೂರು ಶಾರದಾ ವಿಲಾಸ ಕಾಲೇಜಿನಲ್ಲಿ ಇಂದು ಕನ್ನಡ ಪ್ರಾಧ್ಯಾಪಕರು ಇಲಾಖೆಯ ಮುಖ್ಯರು ಆಗಿರುವ ಎಚ್ಎಂ ಶಂಕರ ನಾರಾಯಣ ರಾಯರು ಆಗಸ್ಟೇ ಅಧ್ಯಾಪಕ ವೃತ್ತಿಯನ್ನ ಪ್ರವೇಶಿಸುತ್ತಿದ್ದರು. ಹೊಸ ಹರೆಯ ಹೊಸ ಹುಮ್ಮಸ್ಸು. ಅವರ ಪ್ರಿಯ ಕವಿ ರಾಘವಾಂಕ ಅವನನ್ನು ಅವನ ಕಾವ್ಯಗಳನ್ನು ಕುರಿತು ಅವರೊಂದು ವಿಮರ್ಶಾತ್ಮಕ ಪ್ರಬಂಧ ಬರೆದಿದ್ದರು. ತಕ್ಕಷ್ಟು ಉದ್ದವಾಗಿದ್ದ ಲೇಖನವನ್ನು ಪ್ರಕಟಿಸಬೇಕೆಂಬ ಕಾತರ ಅವರನ್ನು ಕಾಡುತ್ತಿತ್ತು. ಆದರೆ ಅದರನ್ನು ಪ್ರಕಟಿಸುವರು ಯಾರು? ಕೊನೆಗೆ ಯುವಕ ಅಧ್ಯಾಪಕ ಶಂಕರ್ ನಾರಾಯಣ ರಾಯರು ತಮ್ಮ ಬರಹವನ್ನು ತಾವೇ ಪ್ರಕಟಿಸಲು ನಿಶ್ಚಯಿಸಿದರು. ಲೇಖಕನೇ ಪ್ರಕಾಶಕರು. ಆದರೂ ಪ್ರಕಾಶನಕ್ಕೊಂದು ಹೆಸರಿದ್ದರೆ ಚೆನ್ನ. ಕೃತಿ ಒಬ್ಬ ಕನ್ನಡ ಕವಿ ಎನ್ನುವನ ಕಾವ್ಯಗಳನ್ನು ಕುರಿತದ್ದು. ಸರಿ, ಕನ್ನಡ ಕವಿ ಕಾವ್ಯಮಾಲೆ ಎಂದು ಏಕೆ ಪ್ರಕಾಶನವನ್ನು ಹೆಸರಿಸಬಾರದು ಎಂದು ಯೋಚಿಸಿದರು. ಕನ್ನಡ ಕವಿ ಕಾವ್ಯಮಾಲೆ ಹುಟ್ಟಿದ್ದು ಹಾಗೆ. ಶಂಕರ್ ನಾರಾಯಣ ರಾಯರ ಮೊದಲ ಪುಸ್ತಕ ಕವಿ ರಾಘವಾಂಕ, ಅಂಗೈ ಅಗಲದ 80 ಪುಟಗಳ ಪುಟ್ಟ ಪುಸ್ತಕ, ಅದೇ ಮಾಲೆಯ ಮೊದಲ ಹೂವು, ಅದೃಷ್ಟ ಕುಸುಮ. ಆಮೇಲೆ ಅವರದ ಇನ್ನೊಂದು ಪುಸ್ತಕ ಚಂದ್ರಗುಪ್ತ ವಿಜಯವನ್ನು ಅವರು ಪ್ರಕಟಿಸಿಕೊಂಡರು. ಅದು ಅವರ ವ್ಯವಹಾರ ವಿಜಯದ ಹಾದಿಯತ್ತ ಕೈ ಮಾಡಿತು. ಕವಿ ಕಾವ್ಯಮಾಲೆ ಕ್ಷೇತ್ರ ನಿಧಾನವಾಗಿ ವಿಸ್ತರಿಸಿತು. ಮಾಲೆಯಲ್ಲಿ ಕೆಲವು ತಮ್ಮ ಪುಸ್ತಕಗಳನ್ನೇ ಪ್ರಕಟಿಸುವ ಬದಲು ತಮ್ಮ ಗುರುಗಳ ಹಾಗೂ ಗೆಳೆಯರ ಕೆಲವು ಪುಸ್ತಕಗಳನ್ನು ಪ್ರಕಟಿಸಬಹುದಲ್ಲ ಎಂದು ರಾಯರು ಯೋಚನೆ ಮಾಡಿದರು. ಹೀಗೆ ಆರಂಭವಾದ ಕನ್ನಡ ಕವಿ ಕಾವ್ಯಮಾಲೆ ಒಂದು ಆತ್ಮೀಯ ಬಳಗಕ್ಕೆ ಸೀಮಿತವಾದ ವ್ಯವಹಾರವಾಗಿ ಆರಂಭವಾಯಿತಾದರೂ 5-6 ವರ್ಷಗಳ ಅವಧಿಯಲ್ಲೇ ಅದು ಅಖಿಲ ಕರ್ನಾಟಕ ವ್ಯಾಪ್ತಿಯನ್ನು ಪಡೆಯಿತು. ಪ್ರಕಾಶಕರಾಗಿ ಶಂಕರ್ ನಾರಾಯಣರು ಸಿದ್ಧ ಪ್ರಸಿದ್ಧ ಲೇಖಕರನ್ನು ವಿದ್ವಾಂಸರ ನಡುಕಿನಿಂದಲೇ ನನಗೊಂದು ಪುಸ್ತಕ ಕೊಡಿ, ಪ್ರಕಟಿಸುತ್ತೇನೆ ಎಂದು ಭಿನ್ನಯಿಸಿಕೊಂಡರು. ರಾಯರ ವ್ಯವಹಾರ ಕೌಶಲ ಎಷ್ಟು ಮಟ್ಟಿನ ಫಲ ಕೊಟ್ಟಿದೆಂದರೆ ಸ್ವಲ್ಪ ಕಾಲದಲ್ಲಿಯೇ ಪ್ರಸಿದ್ಧ ಲೇಖಕರು ಅವರನ್ನು ನನ್ನದೊಂದು ಪುಸ್ತಕ ಪ್ರಕಟಿಸಿ ಎಂದು ಕೇಳತೊಡಗಿದರು. 10 ವರ್ಷಗಳಲ್ಲಿ 1952-53 ಹೊತ್ತಿಗೆ ಕವಿ ಕಾವ್ಯಮಾಲೆ ಪೂರ್ಣ ಪ್ರಮಾಣದ ಪ್ರಕಾಶ ಸಂಸ್ಥೆಯಾಗಿ ಬೆಳೆಯಿತು. ಈ 25 ವರ್ಷಗಳಲ್ಲಿ ಮಾಲೆಯಲ್ಲಿ ಪ್ರಕಟವಾಗಿರುವ ಪುಸ್ತಕಗಳು 225 ಮಿಕ್ಕಿವೆ. ಎಷ್ಟೋ ಗ್ರಂಥಗಳು ಹಲವು ಮುದ್ರಣಗಳನ್ನು ಕಂಡಿವೆ. ಬಹಳ ಕಾಲದಿಂದಲೂ ಸತತವಾಗಿ ನಡೆದು ಬಂದ ಪ್ರಕಾಶನ ಸಂಸ್ಥೆಗಳು ನಮ್ಮಲ್ಲಿ ಬಹಳವಿಲ್ಲ. ಇರುವ ಕೆಲವಲ್ಲಿ ಕವಿ ಕಾವ್ಯಮಾಲೆ ಒಂದು. ಒಂದು ಸಲ ದಿವಂಗತ ತೀನಂ ಶ್ರೀಕಂಠಯ್ಯನವರು ಧಾರವಾಡದಿಂದ ಕವಿ ಕಾವ್ಯಮಾಲೆಯ ಸಂಪಾದಕರಿಗೆ ಕಾಗದ ಬರೆಯುವಾಗ ಶಾರದಾ ಮಂದಿರ ಎಂದು ವಿಳಾಸ ಬರೆದಿದ್ದರಂತೆ. ಆ ಹೆಸರು ಶಂಕರ ನಾರಾಯಣರಿಗೆ ತುಂಬಾ ಮೆಚ್ಚುಗೆಯಾಯಿತು. ಅಂದಿನಿಂದ ಕವಿ ಕಾವ್ಯಮಾಲೆಗೆ ಶಾರದಾ ಮಂದಿರ ನೆಲೆಯಾಯಿತು. ಬರೀದೇ ಶಾರದಾ ಮಂದಿರವಾದರೆ ಏನು ಎಂದುಕೊಂಡ ರಾಯರು ವ್ಯವಹಾರ ಚಾಕಚಕ್ಯತೆಯಿಂದ ಲಕ್ಷ್ಮೀ ಬುಕ್ ಡಿಪೋ ಕೂಡ ತೆರೆದರು. ಒಂದೇ ಜಾಗ, ಒಂದೇ ಕೆಲಸ, ಹೆಸರು ಬೇರೆ, ಅದು ವ್ಯವಹಾರ ಸೌಲಭ್ಯ. ಕನ್ನಡ ಕವಿ ಕಾವ್ಯಮಾಲೆಯಲ್ಲಿ ಬಗೆ ಬಗೆಯಾದ ಗ್ರಂಥಗಳು ಪ್ರಕಟವಾಗಿವೆ. ಎಲ್ಲ ರೀತಿಯ ಅಭಿರುಚಿ ಆಸಕ್ತಿಗಳನ್ನು ಮಾಲೆ ಗಮನಿಸಿದೆ. ಆಧುನಿಕ ಕತೆ ಕಾದಂಬರಿಗಳನ್ನು ಪ್ರಕಟಿಸುವ ಧ್ಯೇಯವನ್ನು ಮಾಲೆ ಇಟ್ಟುಕೊಂಡಿದ್ದಾದರೂ ಅಂಥ ಪ್ರಕಟಣೆಗಳ ಸಂಖ್ಯೆ ದೊಡ್ಡದಲ್ಲ. ಅದನ್ನು ಪ್ರಕಟಿಸಲು ಅನೇಕರಿದ್ದಾರೆ ಎಂಬುದು ಶಂಕರ್ ನಾರಾಯಣ ರಾಯರ ಅಭಿಪ್ರಾಯ. ಪ್ರಾಚೀನ ಕಾವ್ಯಗಳತ್ತ ಶಾಸ್ತ್ರ ಗ್ರಂಥಗಳತ್ತ ಅವರ ಹೆಚ್ಚಿನ ಒಲವು. ಅವರ ಪ್ರಕಟಣಾಧ್ಯಯಗಳಲ್ಲಿ ಮುಖ್ಯವಾದವು ಇವು. ಪ್ರಾಚೀನ ಕನ್ನಡ ಕಾವ್ಯಗಳಿಗೆ ವಿವರಣೆಗಳನ್ನು ಬಳಸಿ ಪ್ರಕಟಿಸುವುದು. ಕನ್ನಡ ಲಿಪಿಯಲ್ಲಿ ಮೂಲವನ್ನೊಳಗೊಂಡಂತೆ ಸಂಸ್ಕೃತ ಕಾವ್ಯಗಳನ್ನು ಪೀಠಿಕೆ ಅಥವಾ ಪೀಠಿಕೆ ಅರ್ಥ ತಾತ್ಪರ್ಯ ಟಿಪ್ಪಣಿಗಳೊಂದಿಗೆ ಪ್ರಕಟಿಸುವುದು. ಪ್ರಾಚೀನ ಕನ್ನಡ ಕಾವ್ಯಗಳನ್ನು ಅಗತ್ಯವಾದ ಸಹಾಯಕ ಸಾಹಿತ್ಯದೊಡನೆ ಪೂರ್ಣವಾಗಿಯೋ ಸಂಗ್ರಹ ರೂಪದಲ್ಲಿಯೋ ಪ್ರಕಟಿಸುವುದು. ಸಂಸ್ಕೃತ ಅಲಂಕಾರ ಗ್ರಂಥಗಳ ಕನ್ನಡ ಅನುವಾದಗಳನ್ನು, ವಿಮರ್ಶಾ ಗ್ರಂಥಗಳನ್ನು, ಶಾಸ್ತ್ರ ಗ್ರಂಥಗಳನ್ನು ಪ್ರಕಟಿಸುವುದು. ಈ ಧ್ಯೇಯಗಳ ಜೊತೆಗೆ ವಾಚಕರ ಅಭಿರುಚಿಯನ್ನು ಬೆಳೆಸಿ ಸಂಸ್ಕಾರಗೊಳಿಸುವ ಗ್ರಂಥಗಳನ್ನು ಪ್ರಕಟಿಸುವ ಅತ್ಯಂತ ಕಡಿಮೆ ಬೆಲೆಗೆ ಅತ್ಯುತ್ತಮ ಸಾಹಿತ್ಯ ನೀಡುವ ಹಲವು ಆಶಯಗಳು ಸೇರಿಕೊಂಡಿವೆ. ಪ್ರಕಾಶನ ಪ್ರಪಂಚದ ಪೈಪೋಟಿ ಬಾಹ್ಯಾಕರ್ಷಣೆಗಳು ಶಂಕರ್ ನಾರಾಯಣ ರಾಯರನ್ನು ಬದಲಾಯಿಸಲು ಸಮರ್ಥವಾಗಿಲ್ಲ. ಅವರು ಪುಸ್ತಕದ ನಿರ್ಮಾಣದ ವಿಷಯದಲ್ಲಿ ಎಚ್ಚರ ವಹಿಸುತ್ತಾರೆ. ಅಂದವಾದ ಮುದ್ರಣ ಗಟ್ಟಿ ರಟ್ಟುಗಳ ಕಡೆಗೆ ಗಮನ ಕೊಡುತ್ತಾರೆ. ಉತ್ತಮ ಕಾಗದಗಳನ್ನು ಆರಿಸುತ್ತಾರೆ. ಹಲವು ಬಾರಿ ಕರುಡು ತಿದ್ದುತ್ತಾರೆ. ಆದರೆ ವರ್ಣರಂಜಿತವಾಗಲವರು ಎಂದು ಪ್ರಯತ್ನಿಸಿದವರಲ್ಲ. ಅವರ ಪ್ರಕಟಣೆಗಳಲ್ಲಿ 2-3 ರಕ್ಷಾಪತ್ರ ವಿನ್ಯಾಸದ ಭಾಗ್ಯ ಪಡೆದಿವೆ. ಅದು ಅವುಗಳ ಲೇಖಕರ ಸ್ವಂತ ಕೈಯಾಲೆಯಿಂದ. ರಾಯರು ಒಂದು ದೃಷ್ಟಿಯಲ್ಲಿ ಸಂಪ್ರದಾಯವಾದಿಗಳು, ಆದರೆ ಅದಕ್ಕೆ ಹಠ ಮಾಡುವವರಲ್ಲ. ಕವಿ ಕಾವ್ಯಮಾಲೆ ಈಗ ಬೆಳ್ಳಿ ವರ್ಷವನ್ನು ನಡೆಯುತ್ತಿದೆ. ಕಾಲು ಶತಮಾನದ ಈ ಪ್ರಕಟಣ ಕಾಯಕದ ಯಶಸ್ಸು ಶಂಕರ್ ನಾರಾಯಣ ರಾಯರ ಸಾಹಸವೂ ಹೌದು, ಅದೃಷ್ಟವೂ ಹೌದು. ಅವರಿಗೆ ಅವಕಾಶಗಳು ಒದಗಿದವು. ಅವರು ಅವನ್ನೆಲ್ಲ ರುಜು ಮಾರ್ಗದಲ್ಲಿ ಬಳಸಿಕೊಂಡರು. ಕನ್ನಡ ಲೇಖಕರು ಹಣ ಕಾಣುವ ವ್ಯವಸ್ಥೆಯ ಯೋಜಕರಲ್ಲಿ ಅವರ ಪಾತ್ರ ಗಣನೀಯವಾದದ್ದು. ಲೇಖಕನಿಗೆ ಸಂಭಾವನೆ ತೊಟ್ಟು ತೊಟ್ಟಾಗಿ ಸಲ್ಲಬಾರದು ಎಂಬುದು ಅವರ ಅಪೇಕ್ಷೆ.
ವ್ಯವಹಾರ ಕ್ಷೇತ್ರದ ಪೈಪೋಟಿಯಿಂದ ಅವರು ದೂರ. ವಿದ್ವೇಷವೆಮ್ಮೊಳಗೆ ಇಲ್ಲದಿರಲಿ ಎನ್ನುವುದು ಅವರ ಧ್ಯೇಯ ವಾಕ್ಯಗಳಲ್ಲಿ ಒಂದು. ಆದ್ದರಿಂದ ಅವರು ಧೈರ್ಯವಾಗಿ ಲೇಖಕರು ಸಾಮಾನ್ಯವಾಗಿ ಪ್ರಕಾಶಕರ ಮೇಲೆ ಮಾಡುವ ಆರೋಪಣೆಗಳು ನನ್ನ ಅನುಭವಕ್ಕೆ ಬಂದಿಲ್ಲ ಎಂದು ಹೇಳುತ್ತಾರೆ. ಪ್ರಕಾಶನ ವ್ಯವಹಾರವನ್ನು ಕೇವಲ ವ್ಯವಹಾರವಷ್ಟೇ ಎಂದು ಅವರು ಮುಗಿಸುವುದಿಲ್ಲ. ಅದಕ್ಕೊಂದು ಆತ್ಮೀಯ ಸ್ಪರ್ಶವಿರುತ್ತದೆ, ಕೌಶಲದ ಕವಚವಿರುತ್ತದೆ, ಶುದ್ಧವಾದ ಅಭಿರುಚಿ, ನೇರವಾದ ವ್ಯವಹಾರಗಳಿಂದ ಅವರು ಒಬ್ಬರೇ ಒಂದು ಸಂಸ್ಥೆಯನ್ನು ಕಟ್ಟಿದ್ದಾರೆ. ಆ ಸಂಸ್ಥೆ ಶಾರದಾ ಮಂದಿರ. ಆ ಮಂದಿರದ ಶಾರದೆಗೆ ಈಗ ಬೆಳ್ಳಿ ಉತ್ಸವ. ಈ ಉತ್ಸವದ ನೆನಪಿಗೆಂದು 25 ಪುಸ್ತಕಗಳನ್ನು ಒಂದು ಸಂಸ್ಮರಣ ಸಂಪುಟವನ್ನು ಪ್ರಕಟಿಸುವ ಯೋಜನೆ. ಯೋಜನೆಗೆ ಅನುಗುಣವಾಗಿ ಪುಸ್ತಕಗಳು ಪ್ರಕಟವಾಗಿವೆ. ಸ್ಮರಣ ಸಂಪುಟ ಅಚ್ಚಿನಲ್ಲಿದೆ. ಒಂದು ವರ್ಷದಲ್ಲಿ 25 ಗಟ್ಟಿ ಪುಸ್ತಕಗಳನ್ನು ಪ್ರಕಟಿಸುವ ಸಾಹಸ ನಮ್ಮಲ್ಲಿ ಅಪೂರ್ವವಾದದ್ದು. ಪ್ರಕಾಶನ ಪ್ರಪಂಚದಲ್ಲಿ ಶಂಕರ್ ನಾರಾಯಣರ ಯಶಸ್ಸಿನ ಗುಟ್ಟನ್ನು ಹುಡುಕಿಕೊಂಡು ಬಹುದೂರ ಹೋಗಬೇಕಾಗಿಲ್ಲ. 4 ವರ್ಷಗಳ ಕೆಳಗೆ ಕಾರವಾರದ ಸಾಹಿತ್ಯ ಸಮ್ಮೇಳನದ ಗೋಷ್ಠಿಯೊಂದರಲ್ಲಿ ನಮ್ಮ ಪ್ರಕಾಶನ ಪ್ರಪಂಚದ ಸಮಸ್ಯೆಗಳನ್ನು ಕುರಿತು ಮಾತನಾಡುತ್ತಾ ಅವರೇ ಗುಟ್ಟನ್ನು ಬಹಿರಂಗಪಡಿಸಿದ್ದಾರೆ. ಪ್ರಕಾಶನ ಚಕ್ರದಲ್ಲಿ ಲೇಖಕ ಮುಖ್ಯ, ಮಿಕ್ಕೆಲ್ಲ ಅಂಶಗಳು ಗೌಣ. ಲೇಖಕನನ್ನು ಮುಂದೆ ಮಾಡಿ ತಾನೇ ಪ್ರಕಾಶಕ ಬದುಕಬೇಕು. 10-6 ಸುಪ್ರಸಿದ್ಧ ಲೇಖಕರಿದ್ದರೆ ಪ್ರಕಾಶನ ಸಂಸ್ಥೆಗೆ ಕೀರ್ತಿ. ಹೀಗಿರುವಲ್ಲಿ ಪ್ರಕಾಶಕನು ಲೇಖಕನನ್ನು ಕಡೆಗಣಿಸಬಾರದು. ಲೇಖಕನಿಗೆ ಸರಿಯಾದ ಸಂಭಾವನೆ ಕೊಡುವುದಿಲ್ಲ, ಕೊಟ್ಟರೂ ಅವನಿಗೆ ಸಂಭಾವನೆ, ಪುರಸ್ಕಾರ ಇತ್ಯಾದಿ ಆರೋಪಣೆಗಳು ಪ್ರಕಾಶಕನ ಮೇಲಿವೆ. ಕೊಟ್ಟರೂ ಅವನ ಯೋಗ್ಯತೆಯನ್ನು ಕಡೆಗಣಿಸಿಕೊಡುತ್ತಾರೆ. ಗ್ರಂಥ ಪ್ರಕಟಣೆಯೇ ಲೇಖಕನಿಗೆ ಸಂಭಾವನೆ, ಪುರಸ್ಕಾರ ಇತ್ಯಾದಿ ಆರೋಪಣೆಗಳು ಪ್ರಕಾಶಕನ ಮೇಲಿವೆ. ಒಬ್ಬ ಪ್ರಕಾಶಕನ ಗುಂಪಿನೊಳಗೆ ಲೇಖಕನು ಬಂದ ಮೇಲೆ ಅಲ್ಲಿ ಹಿರಿಯ ಕಿರಿಯ ಎಂಬ ಭಾವನೆ ಸಲ್ಲದು, ಎಲ್ಲರೂ ಒಂದೇ. ಈ ಮಾತುಗಳನ್ನು ಪ್ರಕಾಶಕರ ಮಾತು ಎಂದರೆ ನಂಬುವುದು ಕಷ್ಟ. ಆದರೆ ನಿಜವಾದ ಗುಟ್ಟು ಇಲ್ಲಿದೆ. ಮುಂದಿನ ಲೇಖನ ಉಡುಗೊರೆಯ ಭಾರ. ಮುಂದಿನ ಲೇಖನ ಉಡುಗೊರೆಯ ಭಾರ. 30 ವರ್ಷಗಳ ಹಿಂದೆ ಪ್ರಕಟವಾದ ಒಂದು ಪುಸ್ತಕ. ಆ ಕಾಲದಲ್ಲಿ ಅದು ಹೊಸತರನಾದದ್ದು. ಇಡೀ ಕರ್ನಾಟಕದಲ್ಲಿ ಸುಪ್ರಸಿದ್ಧ ಮುನ್ನುಡಿಕಾರರಾದ ಶ್ರೀಯುತ ಮಹಾನ್ ಮಹಾಶಯ ಮಹಾನುಭಾವ ಇತ್ಯಾದಿಗಳ ಮುನ್ನುಡಿ ಇಲ್ಲದೆ ಅದು ಪ್ರಕಟವಾಗಿತ್ತು. ಮುಗಿಸುವ ಮುನ್ನ ಎಂಬ ಶೀರ್ಷಿಕೆಯಲ್ಲಿ ಅದರ ಲೇಖಕರು ಪುಸ್ತಕದ ಕೊನೆಯ ಪುಟದಲ್ಲಿ 4 ಮಾತನ್ನು ಹೇಳಿಕೊಂಡಿದ್ದರು. ಅದರ ಒಂದು ಭಾಗ ಹೀಗಿದೆ. ಇಲ್ಲಿನವರೆಗೆ ಯಾರಾದರೂ ಈ ಪುಸ್ತಕವನ್ನು ಓದಿದ್ದರೆ ಅವರಿಗೆ ಒಂದೆರಡು ವಿಷಯಗಳು ತಲೆ ತೋರದೆ ಇರುವು. ಮೊದಲನೆಯದು, ಇದರಲ್ಲಿ ವಿಷಯಗಳೆಲ್ಲ ಆಂಗ್ಲೇಯ ಪಂಚ್ ಮತ್ತಿತರ ಪತ್ರಿಕೆಗಳಲ್ಲಿ ಯಾವುದಾದರೂ ರೀತಿಯಲ್ಲಿ ಬಂದೇ ಇದ್ದವು. ಎರಡನೆಯದು, ಅವುಗಳಲ್ಲಿ ತೋರಿಬರುವ ಕಲಾಕೌಶಲ್ಯ ಇಲ್ಲಿ ನ್ಯೂನವಾಗಿದೆ. ಇವೆರಡು ಸತ್ಯಾಂಶಗಳು. ಕರ್ನಾಟಕ ನವೀನ ಸಾಹಿತ್ಯದಲ್ಲಿ ಈ ತೆರನಾದ ಪುಸ್ತಕಗಳು ವಿರಳವೆಂದು ಅನುಮಾನದಿಂದ ಈ ಪ್ರಯತ್ನವನ್ನು ನಾನು ಕೈಗೊಂಡದ್ದು. ಯುವ ಲೇಖಕರು ಈ ಸಾಹಿತ್ಯ ಪ್ರಪಂಚವನ್ನು ಆಕ್ರಮಿಸಿದರೆ ಅಂದು ನನ್ನ ಹಾವಳಿಯು ತಪ್ಪುವುದು. ಅಂದು ನಾನು ಪಟ್ಟ ಶ್ರಮವೂ ಫಲಗೊಟ್ಟಂತೆ. 1969 ಪ್ರಕಟವಾದ ತುಟಿ ಮೀರಿದುದು ಎಂಬ ತಮ್ಮ ಹಾಸ್ಯ ನಿಬಂಧಗಳ ಸಂಗ್ರಹದ ವಿಚಾರವಾಗಿ ರಾಶಿಯವರು ಆಡಿಕೊಂಡ ಮಾತುಗಳು ಇವು. ಇಲ್ಲಿ ಅವರು ತಮ್ಮ ಶಕ್ತಿಯ ಬಗೆಗೆ ವಿನಯವನ್ನು, ನಮ್ಮ ಸಾಹಿತ್ಯದ ಪ್ರಗತಿಯ ವಿಷಯದಲ್ಲಿ ಹೆಬ್ಬಯಕೆಯನ್ನು ವ್ಯಕ್ತಪಡಿಸಿದ್ದಾರೆ. ನಗೆ ಸಾಹಿತ್ಯವನ್ನು ನಮ್ಮಲ್ಲಿ ಬೆಳೆಸಿದ ಕೆಲವೇ ಕೀರ್ತಿವಂತರಲ್ಲಿ ಅವರು. ರಾಶಿಯವರು ತಮ್ಮ ನಗೆ ಸಾಹಿತ್ಯಕ್ಕೆ ಒಂದು ಪ್ರಕಾರ ಸ್ಥಾನವನ್ನು ಒದಗಿಸಿಕೊಳ್ಳಲು ಈ 30 ವರ್ಷ ಶ್ರಮಿಸಿದ್ದಾರೆ. ಕೆಣಕೋಣ ಬಾ, ತಳುಕು ಮಿಣುಕು, ಜಗ್ಗೋಜಿಯ ಕಥೆಗಳು, ಹೊರವಂಜಿಯ ಪಡುವಣ ಯಾತ್ರೆ, ಇಂದಾನೊಂದು ಕಾಲದಲ್ಲಿ ಮೊದಲಾದ ಗ್ರಂಥಗಳ ಮೂಲಕ ಅವರು ತಮ್ಮ ಸಾಹಿತ್ಯದ ನಗುಮುಖವನ್ನು ಕಾಂತಿಯುತವನ್ನಾಗಿಸಿದ್ದಾರೆ. 4 ಶತಮಾನದ ಕಾಲ ಅವರು ಹೊರಡಿಸಿದ ಕೊರವಂಜೆಯಿಂದಾಗಿ ಎಷ್ಟೋ ಜನ ಲೇಖಕರು ಬೆಳಗ್ಗೆ ಬಂದಿದ್ದಾರೆ, ಇಂದು ಖ್ಯಾತನಾಮರಾಗಿದ್ದಾರೆ. ರಾಶಿಯವರ ಆಸಕ್ತಿ ನಗೆ ಸಾಹಿತ್ಯದ ಬಗೆಗಷ್ಟೇ ಸೀಮಿತವಾದುದಲ್ಲ. ವೃತ್ತಿಯಲ್ಲಿ ವೈದ್ಯರಾದ ಅವರು ತಮ್ಮ ಗಾಢವಾದ ಅನುಭವದ ಫಲವಾಗಿ ಕನ್ನಡಕ್ಕೆ ಮನೋನಂದನ ಎಂಬ ಮೌಲಿಕ ಕೃತಿಯನ್ನು ನೀಡಿದ್ದಾರೆ. ಆದರೆ ಅವರ ಖ್ಯಾತಿಯೆಲ್ಲ ಕೊರವಂಜಿ ರಾಶಿಯಿಂದೇ. ಕೊರವಂಜಿಯಾದರೂ ನಗೆ ಮಾರಿ ತಮ್ಮ ವಿದ್ಯಾರ್ಥಿ ದಿಶೆಯಲ್ಲೇ ರಾಶಿ ಹಾಸ್ಯದತ್ತ ಒಲಿದವರು. ನಗೆ ಅದರ ಬೆನ್ನಿನಲ್ಲೇ ಚಾವಟಿ ಏಟು. ತೋರಿಕೆಗೆ ಬರೀ ತೇಲಿಕೆ, ಅರ್ಥವಾದರೆ ಅಪಾರವಾದ ಆಳ. ವಿಡಂಬನ ಆದರೆ ಸುಸಂಸ್ಕೃತ, ಕಟಕಿ ಕೋಪವಿಲ್ಲ. ಇಂಥ ಸಾಹಿತ್ಯ ಅವರಿಗೆ ಮೆಚ್ಚಾಯಿತು. ಅವರ ಓದಿನ ಆಸಕ್ತಿಯನ್ನು ತಿಳಿದ ಕಾಲೇಜ್ ಪ್ರಿನ್ಸಿಪಾಲ್ ಸಾಹೇಬರು ಪಂಚ್ ಪತ್ರಿಕೆಯ ಹಳೆಯ ಸಂಪುಟಗಳ ಸಂಗ್ರಹವೊಂದನ್ನು ಅವರಿಗೆ ಕೊಟ್ಟಿದ್ದರಂತೆ. ಅಂಥ ಬರವಣಿಗೆ ಕನ್ನಡದಲ್ಲಿ ಇಲ್ಲವಲ್ಲ ಎಂಬ ಕೊರಗು ಅವರನ್ನು ಬಾಧಿಸಿರಬೇಕು. ಲೇಖಣಿ ಹಿಡಿದರು. ಪಂಚ್ ಪತ್ರಿಕೆಯ ಆದರ್ಶ ಸ್ಫೂರ್ತಿ ಎದುರಿಗಿತ್ತು. ಸಮಾಜ ಪರಿಸರ ಹೇಗೂ ನಮ್ಮವೇ ಇದ್ದವು. ಇವುಗಳ ಜೊತೆಗೆ ಕೂಡಿದಂತೆ ಕೈಲಾಸಂ ಅವರ ಪ್ರಭಾವ ರಾಶಿಯವರನ್ನು ಬಿಡಲಿಲ್ಲ. ಪುಣ್ಯಾತ್ಮ ಕೈಲಾಸಂ ತನ್ನ ಭಾವನೆ, ನಂಬಿಕೆ, ಸಂಪ್ರದಾಯ, ಮಡಿವಂತಿಕೆಗಳ ಬೇರನ್ನೇ ಹಿಡಿದು ಅಲುಗಾಡಿಸಿ ಬಿಟ್ಟ ಎಂದು ಅವರೇ ಒಂದು ಸಂದರ್ಶನದಲ್ಲಿ ಒಪ್ಪಿಕೊಂಡಿದ್ದಾರೆ.
ಈ ಎಲ್ಲದರ ಫಲವಾಗಿ ಸೃಷ್ಟಿಯಾದದ್ದು ಸಾಹಿತ್ಯ ರಾಶಿಯಲ್ಲ, ರಾಶಿ ಸಾಹಿತ್ಯ. ರಾಶಿಯವರಿಗೆ ಇನ್ನೇನಿಲ್ಲದಿದ್ದರೂ ಒಂದು ಗ್ರಂಥ ಕಾಣಿಕೆಯನ್ನಾದರೂ ಸಲ್ಲಿಸುವ ಯೋಜನೆ ಸ್ತುತ್ಯವಾದದ್ದು. ಅವರ ಮೊದಲ ಪುಸ್ತಕ ಪ್ರಕಟವಾಗಿ 3 ದಶಕಗಳ ನಂತರ 150 ಲೇಖಕರ 1,000 ಪುಟದ ನನಗೆ ಸಾಹಿತ್ಯವನ್ನ ಅವರಿಗೆ ಅರ್ಪಿಸಿ ಕನ್ನಡ ಜನ ತಮ್ಮ ಕೃತಜ್ಞತೆಯ ಒಂದು ಅಂಶವನ್ನ ತೋರಿಸಿದ್ದಾರೆ. ನಗೆ ನಂದನ ಎನ್ನುವುದು ರಾಶಿಯವರಿಗೆ ಸಮರ್ಪಿತವಾದ ಪುಸ್ತಕ, ರಾಶಿಯವರಿಗೆ ಒಪ್ಪಿಸಿಕೊಂಡ ಪುಸ್ತಕ. ಕೆಂಪು ನಾರಾಯಣನಿಂದ ಆರಂಭವಾಗುವ 150 ಜನ ಲೇಖಕರ ಪಟ್ಟಿಯಲ್ಲಿ ಸಿದ್ಧ ಪ್ರಸಿದ್ಧರು, ಅಷ್ಟಾಗಿ ಬೆಳಕಿಗೆ ಬಾರದವರು ಸೇರಿದ್ದಾರೆ. ಸಂಕಲನಕ್ಕಾಗಿ ಸಂಗ್ರಹಗೊಂಡ ಲೇಖನಗಳು 222. ಈಗ ಪ್ರಕಟವಾಗಿರುವ ನಗೆನಂದನ ಇಷ್ಟಕ್ಕೆ ನಿಲ್ಲುವುದಿಲ್ಲ. ಅದರ 2ನೇ ಭಾಗ ಸುಹಾಸ ಎಂಬ ಹೆಸರಿನಲ್ಲಿ ಪ್ರಕಟವಾಗುತ್ತದೆ. ಅದರಲ್ಲಿ ಈಗ ಪ್ರಕಟವಾಗದೆ ನಿಂತ ಲೇಖನಗಳು ಸೇರಿಕೊಳ್ಳುತ್ತವೆ. ನಗೆನಂದನದ ಬಹುಪಾಲು ಲೇಖನಗಳು ಮೊದಲೇ ಅಲ್ಲಿ ಇಲ್ಲಿ ಪತ್ರಿಕೆಗಳಲ್ಲಿ ಸಂಕಲನಗಳಲ್ಲಿ ಪ್ರಕಟವಾಗಿವೆ. ಕೆಲವು ಅಪ್ರಕಟಿತ ಲೇಖನಗಳು ಇವೆ ಎಂದು ಹೇಳಲಾಗಿದೆ. ಇವುಗಳಿಗೆ ಆಕರವನ್ನು ಸೂಚಿಸಿದ್ದರೆ ಚೆನ್ನಾಗಿತ್ತು. ಲೇಖನಗಳ ಸಂಖ್ಯೆಯ ದೃಷ್ಟಿಯಿಂದ ಮತ್ತು ಪುಟಗಳ ಪ್ರಮಾಣದಿಂದ ಈ ಸಂಕಲನಕ್ಕೆ ಮಹತ್ವವಿದೆ ಎಂದು ನಿವೇದಿಸಿಕೊಳ್ಳಲಾಗಿದೆ. ಆದರೆ ಮಹತ್ವದ ಸಂಕಲನವೊಂದನ್ನು ಸಿದ್ಧಪಡಿಸುವ ಅವಕಾಶವನ್ನು ಸಂಪಾದಕರು ಕಳೆದುಕೊಂಡಿದ್ದಾರೆ ಎಂದು ನನಗೆ ಅನ್ನಿಸುತ್ತದೆ. ಒಂದು ಗ್ರಂಥದ ಮಹತ್ವ ಅದರಲ್ಲಿನ ಲೇಖನಗಳ ಹಾಗೂ ಪುಟಗಳ ಸಂಖ್ಯೆಯಿಂದ ನಿರ್ಧಾರವಾಗುವುದಿಲ್ಲ. ಗ್ರಂಥದ ಮಹತ್ವ ಇರುವುದು ಅದರ ತಿರುಳಿನಲ್ಲಿ. ಆದರೆ ಇಲ್ಲಿ ಪ್ರಾತಿನಿಧಿಕ ಗ್ರಂಥ ಎಂದರೆ ಎಲ್ಲಾ ಲೇಖಕರನ್ನು ಸೇರಿಸಬೇಕೆಂಬ ಅರ್ಥವಿದ್ದಂತೆ ತೋರುತ್ತದೆ. ನಗೆನಂದನಕ್ಕೆಷ್ಟೋ ಲೇಖಕರು ಬಲತ್ಕಾರದಿಂದ ಹಿಡಿದು ತಂದಿರುವಂತೆ ಕಾಣುತ್ತದೆ. ಅವರೆಲ್ಲ ಶಕ್ತರು, ಸಮರ್ಥರು, ಸಿದ್ಧರು ಇರಬಹುದು. ಆದರೆ ಅವರೆಲ್ಲರೂ ಹಾಸ್ಯ ಸಾಹಿತ್ಯವನ್ನು ನಿರ್ಮಿಸಿರಲೇಬೇಕೆಂದಿಲ್ಲ. ಅವರ ಬರಹಗಳಲ್ಲಿ ಹಾಸ್ಯ ಭಾಗವನ್ನು ಹುಡುಕಲೇಬೇಕೆಂದು ಹಠ ತೊಡುವುದು ಸರಿಯಲ್ಲ. ಈ ಸಂಕಲನದಲ್ಲಿ ನನ್ನದೇ ಒಂದು ಲೇಖನವಿದೆ. ಅದು ಬಂಗಾಳದ ಒಂದು ಜನಪದ ಕಥೆಯ ಅನುವಾದ. ಅದಕ್ಕೆ ನಗೆನಂದನದಲ್ಲಿ ಜಾಗವಿಲ್ಲವೆಂದೇ ನನ್ನ ದೃಢವಾದ ಅಭಿಪ್ರಾಯ. ಇಂಥ ಇನ್ನು ಕೆಲವನ್ನು ಉದಾಹರಿಸಬಹುದು. ಇದರಿಂದ ಗ್ರಂಥದ ಭಾರ ಅನಾವಶ್ಯಕವಾಗಿ ಹೆಚ್ಚಿದೆ. ರಾಶಿ ನಮ್ಮ ಸಮರ್ಥ ಲೇಖಕರು, ನಮ್ಮ ಸಾಹಿತ್ಯ ಹಾಸ್ಯ ಸಾಹಿತ್ಯದಲ್ಲಿ ದೊಡ್ಡ ಹೆಸರಿನವರು. ಅವರಿಗೆ ಅವರ ಕ್ಷೇತ್ರದಲ್ಲಿ ನಾವು ಸಾಧಿಸಿರುವುದರ ಶ್ರೇಷ್ಠ ಪ್ರಾತಿನಿಧಿಕ ಉಡುಗೊರೆಯನ್ನು ಕೊಡುವಾಗ ನಮ್ಮ ಸಂಖ್ಯೆಯನ್ನಷ್ಟೇ ಎಣಿಸಿದರೆ ಸಾಲದು. ಸತ್ವವನ್ನು ತೋರಿಸಬೇಕಿತ್ತು. ನಗೆನಂದನ ನಮ್ಮ ಹಾಸ್ಯ ಸಾಹಿತ್ಯದ ಅತ್ಯುತ್ತಮ ಕೃತಿಗಳನ್ನು ಒಳಗೊಂಡು ನಿಜಕ್ಕೂ ಪ್ರಾತಿನಿಧಿಕವಾಗಿರಬಹುದಾಗಿತ್ತು ಎಂಬುವ ಕೊರಗು ನನ್ನನ್ನು ಕಾಡುತ್ತಿದೆ. ಒಬ್ಬೊಬ್ಬ ಲೇಖಕರದೇ 4-6 ಕೃತಿಗಳನ್ನು ಸೇರಿದ್ದರೂ ತಪ್ಪೇನಿರುತ್ತಿರಲಿಲ್ಲ. 1,000+ ಪುಟಗಳ ಹೆಬ್ಬೊತ್ತಿಗೆಗಳ ನಿರ್ಮಾಣದಲ್ಲಿ ತೊಡಗಿರುವ ನಾವು ನಮ್ಮ ಉದ್ದೇಶವನ್ನು ಗ್ರಹಿಸಬೇಕಾಗುತ್ತದೆ, ಫಲಿಸುವಂತೆ ನೋಡಿಕೊಳ್ಳಬೇಕಾಗುತ್ತದೆ. ನಗೆನಂದನದ ಕೊರತೆಯನ್ನು ಕುರಿತು ಹೇಳಿದ ಮೇಲೆ ಅದರ ಹಿಂದಿರುವ ಘನವಾದ ಧ್ಯೇಯ ಉದ್ದೇಶಗಳನ್ನು, ಶ್ರಮ ದುಡಿಮೆಗಳನ್ನು ಕುರಿತು 2 ಮಾತು ಹೇಳಲೇಬೇಕು. ಇದು ಯಾವುದೋ ಆದರ್ಶವನ್ನು ಹೊತ್ತ ಕಾಯಕದ ಪ್ರೀತಿಯಿಂದ ಮಾತ್ರ ನಡೆಯಬಲ್ಲ ಕೆಲಸ. ಹೆಸರಾಂತ ಲೇಖಕರಾದ ಸೂರ್ಯನಾರಾಯಣ ಚಡಗರು ಈ ದೊಡ್ಡ ಕೆಲಸವನ್ನು ನಿರ್ವಹಿಸಿ ಒಂದು ಹಾದಿಯನ್ನು ತೆರೆದಿದ್ದಾರೆ. ಈ ತೆರನಾದ ಕೆಲಸ ಹೀಗೆಯೇ ನಾನಾ ಬಗೆಯಾಗಿ ಮುಂದುವರಿಯಬೇಕು. ನಮ್ಮ ಸಾಹಿತ್ಯದ ಅತ್ಯುತ್ತಮ ಮಾದರಿಯ ಕೋಶಗಳಾಗಬೇಕು ಈ ಬಗೆಯ ಗ್ರಂಥಗಳು. ರಾಶಿ ಸನ್ಮಾನ ಲೇಖಕ ಲೇಖಕರ ನಡುವಿನ ಸ್ನೇಹ ಸೌಹಾರ್ದ ವಿಶ್ವಾಸಗಳ ಕುರು, ಲೇಖಕರ ಬಗೆಗೆ ಜನತೆಯ ಕೃತಜ್ಞತೆಯ ಸಂಕೇತ, ಇದು ಪರಂಪರೆಯ ಭಾಗವಾಗಬೇಕು. ನಗೆನಂದನದ ಅನುಭವದಿಂದ ಸುಹಾಸ ಮಹತ್ವಪೂರ್ಣದ ಕೃತಿಯಾಗಲೆಂದು ಹಾರೈಸೋಣ. ಅದನ್ನು ಕುತೂಹಲದಿಂದ ಕಾಯೋಣ. 4th August 1969. ಮುಂದಿನ ಕೆಲವು ಅಂಕಣಗಳನ್ನು ಮುಂದಿನ ವಾರ ನೋಡೋಣ. ಅಲ್ಲಿಯವರೆಗೆಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ. ನಮಸ್ತೆ.